ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಯಾವುದೇ ರೀತಿ ಚಾಲೆಂಜಿಂಗ್ ಈವೆಂಟ್ಸ್ ಬಂತಂದರೆ, ಯಾವುದೇ ರೀತಿ ದುಷ್ಕರ್ಮಿಗಳು ಇಂತಿಂಥ ಜಾಗದಲ್ಲಿ ಇರ್ತಾರೆ ಅಂತಂದರೆ, ಯಾವುದೇ ಥರ ಏನಾದರೂ ಕೆಟ್ಟದ್ದು ನಡೀತಾ ಇದೆ ಅಂತ ಅಲ್ಲಿ ಹೋಗ್ಬಿಟ್ಟು ತಡಿಬೇಕಾಗಿರ್ತಲ್ಲ, ಆ ತಡಿಬೇಕಾಗಿ ಹೋಗಿರೋದನ್ನ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೋಸ್ಕರ ಈ ಥರದ್ದೆಲ್ಲ ಮಾಡ್ತೇವೆ. ಇದು ಇನ್ನೂ ಚಾಲೆಂಜಸ್ ಆಗಿರ್ತಕ್ಕಂಥದ್ದು ಮಾಡ್ತೀವಿ, ತುಂಬ ಡೇಂಜರಸ್ ಇರುತ್ತೆ, ಆಮೇಲೆ ತುಂಬ ಕ್ರಿಟಿಕಲ್ ಆಗಿರುತ್ತೆ. ನೀವೆಲ್ಲ ಇತ್ತೀಚೆಗೆ ವಿಡಿಯೋದಲ್ಲಿ ಬಂದಿರ್ತೀರ, ಬಾರ್ಡರ್ದೆಲ್ಲ ನೋಡಿರ್ತೀರಲ್ಲ, ಜಮ್ಮು ಕಾಶ್ಮೀರ್ ಮತ್ತು ಹಿಮಾಲಯ ಪರ್ವತ ಬೆಟ್ಟದಲ್ಲಿ ತುದಿ ತುದಿಗೆ ಹಿಂಗೆ ಬೆಟ್ಟ ಇಳಿಜಾರೋ ನಿಂಗೆ ಹೋಗ್ತಾ ಇರ್ತಾರೆ, ಯಾವ ಥರ ಸೇಫ್ಟಿ ಮಾಡ್ಕೊಂಡು ಹೋಗ್ತಿರ್ತಾರೆ, ಹಗ್ಗ ಕಟ್ಕೊಂಡು ಹೋಗ್ತಿರ್ತಾರೆ, ಆಮೇಲೆ ಬಿದ್ದರೂ ಅವ್ರು ಯಾವಾಗ ಹೆಂಗೇನು ಸಿಗೋದೇ ಇಲ್ಲ, ಆ ಥರ ಒಂದು ಸೆನ್ಸಿಟಿವ್ ಅಲ್ಲಿ ಹೋಗ್ತಾ ಇರ್ತಾರೆ. ಸೊ ಅದನ್ನು ನೀವು ಒಂದು ನಾಗರಿಕ ತರಬೇತಿ ಬಂದೂಕ ತರಬೇತಿ ಶಿಬಿರದಲ್ಲಿ ಇರ್ತಕ್ಕಂಥ ನೀವು ಕೂಡ ಫೀಲ್ ಆಗಬೇಕು ಒಂದು. ಎರಡನೇದು ಇಲ್ಲಿ ಅದಕ್ಕೆ ಪ್ರಿಕಾಷನ್ ಮೆಥಡ್ ತೊಗೊಳ್ತೀವಿ, ಏನಂದರೆ ಯಾವುದೇ ರೀತಿ ಅವಘಡಗಳು ಸಂಭವಿಸಬಾರ್ದು ಅಂತ ಹೇಳ್ಬಿಟ್ಟು ಪ್ರಿಕಾಷನ್ ಮೆಥಡ್ ತೊಗೊಳ್ತಾ ಇರ್ತೀವಿ. ಆ ಥರ ಪ್ರಿಕಾಷನ್ ಮೆಥಡ್ ಏನಪ್ಪ ಅಂದರೆ, ಫಸ್ಟ್ ಬಡ್ಡಿ ಪೇರ್ ಅಂತ ಮಾಡ್ತೇವೆ. ಹೇಳಿದ್ರೆ ಬಡ್ಡಿ ಪೇರ್ ಬಡ್ಡಿ ಪೇರ್ ಅಂತ ಮಾಡ್ತೇವೆ. ಅಂದರೆ ಯಾವುದೇ ರೀತಿ ಒಂದು ಆಪರೇಷನ್ಗೆ ಹೋಗ್ಬೇಕಂದ್ರೆ, ಒಂದು ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ, ಒಂದು ನಾವು ಆ್ಯಂಟಿ ನಕ್ಸಲ್ ಫೋರ್ಸಲ್ಲಿ ಇದನ್ನೆಲ್ಲ ನಾನು ಕಾಡಲ್ಲಿ ತಿರುಗಾಡಬೇಕಾದ್ರೆ ಬಡ್ಡಿ ಪೇರ್ ಅಂತ ಮಾಡಿಬಿಟ್ಟು ಇಬ್ಬಿಬ್ಬರನ್ನ ಜೊತೆ ಮಾಡಿರ್ತಾರೆ. ಅವರಿಬ್ಬರು ಟೇಕ್ ಕೇರ್, ಒಬ್ಬರು ಟೇಕ್ ಕೇರ್, ಇನ್ನೊಬ್ಬರು, ಆ ಥರ ಇಬ್ಬಿಬ್ಬರು ಇರ್ತಾರೆ. ಅವ್ರುಗಳು ಕರ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರುಗಳು ಆ ವ್ಯಕ್ತಿನ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಇನ್ನೊಬ್ಬ ವ್ಯಕ್ತಿನ ಬಿಡೋದಿಲ್ಲ. ಆ ಥರ ಒಂದು ಬಡ್ಡಿ ಪೇರ್ ಅಂತ ಇರುತ್ತೆ. ಎರಡನೇದು ಇಲ್ಲಿ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಸೈಟ್ ಆಗಬೇಕು, ಒಬ್ಬರಿಂದ ಒಬ್ಬರಿಗೆ ಸೈಟ್ ಆಗಿರಬೇಕು, ಕಣ್ಣಿಗೆ ಕಾಣಂಗಿರಬೇಕು, ಮತ್ತು ಏನಾದರೂ ಅನಾಹುತಗಳು ಇತ್ತು ಅಥವಾ ಏನಾದರೂ ಡೇಂಜರ್ಸ್ ಇತ್ತು ಅಂದರೆ ಇಮ್ಮಿಡಿಯೇಟಾಗಿ ತಮ್ಮ ಹಿಂದೆ ಇರೋರಿಗೆ ಮತ್ತು ಇದು ಅವರಿಗೆ ತಿಳಿಸ್ಬೇಕು. ಇದು ನಮ್ಮಲ್ಲಿರ್ತಕ್ಕಂಥ ಪ್ರಿಕಾಷನ್ಸ್ ಮೆಥಡ್ ಅಂತ ಇರ್ತವೆ. ನಾವೀಗ ಭೈರಪ್ಪನ ಬೆಟ್ಟದ
ಸ್ಥಿತಿಯಲ್ಲಿದ್ದೀವಿ. ನೋಡ್ತಾ ಇದ್ದೀವಿ ಎಲ್ಲ ಬಂದು ಕಾಣಿಸ್ತಾ ಇದೆ. ಎಲ್ಲ ಅಬ್ಸರ್ವೇಷನ್ ಅಲ್ಲಿ ಡ್ರೋನ್ ಇದೆ. ಈ ಒಂದು ಶಿಬಿರಾರ್ಥಿಗಳೆಲ್ಲ ಸೇರ್ಕೊಂಡು ಒಳ್ಳೆ ಸಾಫ್ಟ್ ಮಾಡಿದ್ರೆ 4000 ಅಡಿ ಮೇಲೆ ಭೂಮಿ ಮಾಡೋದ್ರಿಂದ ಸಮುದ್ರ ಮಾಡೋದ್ರಿಂದ 4000 ಅಡಿ ಮೇಲ್ಗಡೆ ಕುತ್ಕೊಂಡು ಈ ಒಂದು ಶಿಬಿರಾರ್ಥಿಗಳನ್ನ ಕಪ್ಪಿಕೊಂಡು ಒಂದು ಚಾಲನವನ್ನು ಮಾಡಿದರೆ ಅದಕ್ಕೆಲ್ಲ ನಮ್ಮ ಜಿಲ್ಲಾ ಪೊಲೀಸ್ನವರಿಗೆ ಗುರುದೇವ ಧನ್ಯವಾದಗಳನ್ನು ತಿಳಿಸ್ತೀವಿ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.